ಯಾಕೆ ಹೀಗೆ ಪ್ರತಿ ಸಲ ನನ್ನ ಒಂಟಿ ಮಾಡಿಬಿಟ್ಟು ಹೋಗ್ತಾನೆ अरे मेले कुड़ी करण सरी नानी गोड़ती ने फ्रेश अप आग होगो बेड़ा नानी ऑफिस ले फ्रेश अप आग बिठती ने सरी नानी गोड़ती ने ओके बाय हाँ निमी प्लीज ट्राई टू अंडरस्टैंड नान बरती ने आई एम सॉरी नान बरती ने या के रीति नड़कोती दने नान हतरा निजाने हेल्ती दना अथवा सुल्ल हेल्ती दना इल्ला ಸುಳ್ಳು ಹೇಳೋ ಹಾಗಿದ್ರೆ ಅವನ್ ಮೊದಲೇ ನನ್ನ ಹತ್ರ ಬಂದು ನಮ್ಮ ಅಪ್ಪ ಇದ್ದಾರೆ ಅಂತ ಯಾಕೆ ಹೇಳ್ತಿದ್ದ ನನ್ನ ಕರಣ ಆ ತರ ಹುಡುಗ ಅಲ್ಲ ನಾನೇ ಅವನ ಮೇಲೆ ಸುಮ್ ಸುಮ್ಮನೆ ಅನುಮಾನ ಪಟ್ಟು ಇಲ್ದೇ ಇರೋದೆಲ್ಲ ಥಿಂಕ್ ಮಾಡ್ತಿದ್ದೀನಿ ಅನ್ಸುತ್ತೆ ಆದರೂ ಕರಣ್ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ ಅನ್ಸ್ತಿದೆ ಇನ್ನೂ ಏನೋ ಮುಚ್ಚಿಟ್ಟು ದೊಡ್ಡ ಸುಳ್ಳು ಹೇಳ್ತಿದ್ದಾನೆ ಅನ್ಸುತ್ತೆ ಬಟ್ ಅವನು ನನಗೋಸ್ಕರ ಮಾಡ್ತಿರೋದನ್ನೆಲ್ಲ ನೋಡಿದ್ರೆ ಅವನ ಮುಖದಲ್ಲಿ ನನ್ನ ಮೇಲೆ ಪ್ರೀತಿ ಕಾಣಿಸುತ್ತೆ ಕರಣ್ನ ನಂಬಬೇಕೋ ಬೇಡವೋ ಏನೂ ಗೊತ್ತಾಗ್ತಿಲ್ಲ ಶಿಟ್ ಎಲ್ಲ ಎಮೋಷನ್ಸು ಮಿಕ್ಸ್ ಆಗಿ ನನ್ನ ತಲೆ ಕೆಡ್ತಿದೆ ಏನಪ್ಪ ಕರಣ್ ಇದು ನಿನಗೆ ಕೋಪ ಇದೆ ನಿಜ ಹಾಗಂತ ನನ್ನ ಮಗಳು ಸಿಗೋದೇ ಇಲ್ಲ ಅನ್ನೋ ಅಪಶಕುನ ಮಾತು ಮಾತ್ರ ಆಡಬೇಡ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲ ನನ್ನ ಕೋಪ ಬರುವಾಗ ಮಾಡಿರೋದೇ ನೀವು ಅಪ್ಪಂಗೆ ಹೇಳಿದ್ರೆ ಅವ್ರ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ ಇನ್ಫ್ಯಾಕ್ಟ್ ಇನ್ನೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾರೆ ಬೇಕಾದ್ರೆ ನನ್ನ ಪ್ರಾಣನೇ ತೆಗ್ದ್ಬಿಡ್ತಾರೆ ನಿಮ್ಗೆ ಅದು ಓಕೆ ಆದ್ರೆ ಹೇಳಿ ಪರವಾಗಿಲ್ಲ ಇಲ್ಲಪ್ಪ ಈ ವಿಷಯನ ನಾವು ಯಾರ ಹತ್ರನೂ ಹೇಳಲ್ಲ ಆದರೆ ನಮ್ಮ ಮಗಳ ವಿಷಯದಲ್ಲಿ ನೀನು ಹಾಗೆ ನಡ್ಕೋಬೇಡಪ್ಪ ಓಕೆ ನೀವು ಇಲ್ಲೇ ಇರಿ ಹೀಗೆ ನಡ್ಕೋಬೇಡ ಹಾಗೆ ನಡ್ಕೋಬೇಡ ಅಂತ ಹೇಳ್ತೀರಿ ಸುಂದ್ರಿ ಸಿಕ್ಬಿಡ್ತಾಳೆ ಮತ್ತೆ ನಾವು ಏನು ಮಾಡಬೇಕಪ್ಪ ಹುಡುಕ್ಬೇಕು ಇನ್ನೇನು ಹೀಗೆ ಮಾತಾಡ್ತಾ ನಿಂತಿದ್ರೆ ಸುಂದ್ರಿ ಮನೆಗೆ ಬಂದ್ಬಿಡ್ತಾಳ ಹುಡುಕದ್ವಲ್ಲ ಆದರೂ ಸಿಕ್ಲಿಲ್ಲ ಸುಂದ್ರಿ ಹೌದಾ ಇಡೀ ಬೆಂಗಳೂರಿಗೆ ಹುಡುಕ್ಬಿಟ್ರ ಬಿಡಿ ನಾನೇ ಹೋಗಿ ಹುಡುಕ್ತೀನಿ ಹಾಗಲ್ಲಪ್ಪ ಒಂದು ಕೆಲಸ ಮಾಡೋಣ ನಾವು ನೀವು ಅಲ್ಲಿ ಇಲ್ಲಿ ಹುಡುಕೋ ಬದಲು ಹತ್ರದಲ್ಲಿರೋ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ ಅವರಾದ್ರೆ ನಮಗಿಂತ ಚೆನ್ನಾಗಿ ಹುಡುಕ್ತಾರೆ ಬೇಡ ಪೊಲೀಸ್ ಗಿಲೀಸ್ ಎಲ್ಲ ಬೇಡ ಅವ್ರ ಎಫ್ ಐ ಆರ್ ಅದು ಇದು ಅಂತ ಪ್ರಾಣ ತಿಂತಾರೆ ರಾತ್ರಿ ಮಲ್ಗಿರೋ ಹೆಂಡತಿ ಬೆಳಿಗ್ಗೆ ಕಾಣ್ತಿಲ್ಲ ಅಂತ ನಾನೇನಾದರೂ ಮಾಡಿದೆ ಅಂತ ನನ್ನ ಮೇಲೆ ಅನುಮಾನ ಪಡ್ತಾರೆ ಅದೆಲ್ಲ ಏನು ಬೇಡ ನೀವೊಂದು ಕೆಲಸ ಮಾಡಿ ನೀವು ಆದಷ್ಟು ಬೇಗ ಅಲ್ಲಿಂದ ಊರಿಗೆ ಹೊರಟೋಗ್ಬಿಡಿ ಆ ಸುಂದ್ರಿನ ಹೇಗಾದರೂ ಮಾಡಿ ನಾನು ಹುಡುಕ್ತೀನಿ ಏನು ಹುಚ್ಚೇನಳಿ ಅಂದರೆ ನಿಮಗೆ ಅಥವಾ ನಮಗೂ ಚಿಡಿಸ್ತಾ ಇದ್ದೀರಾ ಊರಿಗೆ ಹೋಗಿ ಅಂತ ಹೇಳ್ತೀರಾ ಪೊಲೀಸ್ ಅವ್ರಿಗೆ ದೂರ್ ಕೊಡಬೇಡಿ ಅಂತ ಹೇಳ್ತೀರಾ ಬಲರಾಮಣ್ಣಂಗೂ ಹೇಳ್ಬೇಡಿ ಅಂತ ಹೇಳ್ತೀರಾ ಈ ಮಧ್ಯದಲ್ಲಿ ಸುಂದ್ರಿ ಎಲ್ಲವಳೆ ಹೆಂಗವಳೆ ಅನ್ನೋ ಚಿಂತೆನೂ ಇಲ್ಲ ನಿಮ್ಗೆ ನಿಮಗ್ ಮಾತ್ರ ಯಾರು ಏನು ಅನ್ಬಾರ್ದು ಮನ್ಸಿಗ್ ನೋವು ಮಾಡಬಾರ್ದು ಅಲ್ವೇ ಸರಿ ನನಗ್ ನೋವು ಮಾಡೋದ್ರಿಂದ ಬೇಸರ ಮಾಡೋದ್ರಿಂದ ಸುಂದ್ರಿ ಸಿಗ್ತಾಳಂದ್ರೆ ಮಾಡಿ ಪರವಾಗಿಲ್ಲ ಬೇಕಿದ್ರೆ ಮೂರ್ ನಾಲ್ಕು ಕಪ್ಪಾಳ ಕೊಡ್ಬಿಡಿ ನನಗ್ ಏನು ಬೇಜಾರಿಲ್ಲ ಬಟ್ ಇದರಿಂದ ಸುಂದ್ರಿ ಮನೆಗೆ ವಾಪಸ್ ಬರಲ್ಲ ನಾನು ಹೋಗಿ ಅವಳನ್ನ ಹುಡುಕ್ಲೇಬೇಕು ನಾನ್ ನಿಮ್ಗೆ ಹೇಳೋದ್ ಹೇಳಾಯ್ತು ಮಿಕ್ಕಿದ್ ನಿಮಿದ್ ಬಿಟ್ಟಿರೋದು ನಾನ್ ಹೋಗಿ ಹುಡ್ಕೊಂಡ್ ಬರ್ತೀನಿ ಅಲ್ಲ ಅಳಿಯಂದ್ರೆ ಅಳಿಯಂದ್ರೆ ಕರಣ್ ರೀ ಮಲ್ಲಿಕಾ ಮಲ್ಲಿಕಾ ಸಮಾಧಾನ ಮಾಡ್ಕೊ
ಸುಂದರಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಕರಣ್ಣು ಫೋನ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅಲ್ಲ ರೇಷ್ಮಾ, ಅಲ್ಲಿ ಏನ್ ನಡೀತಾ ಇದೆ ಅಂತ ಒಂದೂ ಗೊತ್ತಾಗ್ತಾ ಇಲ್ವಲ್ಲ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅಲ್ಲ, ದಿನಕ್ಕೊಂದ್ಸಲನಾದ್ರೂ ಸುಂದರಿ ಫೋನ್ ಮಾಡ್ತಿದ್ಲು, ಇವತ್ ನಾವ್ ಇಷ್ಟಸಲ ಫೋನ್ ಮಾಡಿದ್ರು ಅವ್ಳು ರಿಸೀವೇ ಮಾಡ್ಲಿಲ್ಲ. ಅಟ್ ಲೀಸ್ಟ್ ಏನ್ ವಿಷಯ ಅಂತ ತಿಳ್ಕೊಳಕಾದ್ರೂ ಒಂದ್ ಕಾಲ್ ಬ್ಯಾಕ್ ಮಾಡೋದ್ ಬೇಡ್ವಾ? ನನಗೂ ಹಾಗೆ ಅನಿಸ್ತಿದೆ ರೇಷ್ಮಾ. ಹೊಸ ಜಾಗ, ಹೊಸ ಮನೆ, ಅದು ಅಲ್ದೆ ಮನೆ ಓನ ಸ್ವಲ್ಪ ಘಾಟಿ ಹೆಂಗ್ಸು. ನಿನ್ ಮಗನೋ ಬೇಜವಾಬ್ದಾರಿ ಮನುಷ್ಯ. ಪಾಪ ಸುಂದರಿ ಎಲ್ಲಿ ತೊಂದರೆ ಸಿಕ್ಕಾಕೊಂಡಿದ್ದಳು ಅಂತ. ನನಗೂ ಬೆಳಗ್ಗೆಯಿಂದ ಮನ್ಸೇ ಸರಿ ಇಲ್ಲ, ಏನೋ ಒಂಥರ. ರೇಷ್ಮಾ, ಅವ್ರು ಇಲ್ಲಿಗೆ ಬರೋ ಬದಲು ನಾವೇ ಅಲ್ಲಿಗೆ ಹೋಗೋಣ. ಅಟ್ಲೀಸ್ಟ್ ಅಲ್ಲಿ ಏನ್ ನಡೀತಾ ಇದೆ ಅಂತನಾದ್ರೂ ಗೊತ್ತಾಗತ್ತೆ, ನಮ್ ಟೆನ್ಷನ್ ಕಮ್ಮಿ ಆಗತ್ತೆ ಅಲ್ವಾ? ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೀರಿ, ನಾವೇ ಅಲ್ಲಿಗೆ ಹೋಗೋಣ. ನೀವು ಇಲ್ಲಿ ಕೂತ್ಕೊಂಡು ಏನೇನೋ ಯೋಚಿಸ್ಕೊಂಡು ಅಲ್ಲಿ ಅವನ್ನು ನೆಮ್ಮದಿಯಾಗಿರಕ್ಕೆ ಬಿಡ್ತಿರ್ಲಿಲ್ಲ ನೀವು. ಅವರೇ ಇಲ್ಲಿಗೆ ಬರ್ಲಿ ಬಿಡು. ಅಮ್ಮ, ನಾವು ಅಲ್ಲಿಗೆ ಹೋಗೋದು, ಅವ್ರು ಇಲ್ಲಿಗೆ ಬರೋದು, ಎಲ್ಲ ಒಂದೇ ಅಲ್ವಾ? ಉದ್ದೇಶ ಏನು? ಎಲ್ರು ಸೇರಿ ಒಟ್ಟಿಗೆ ಹಬ್ಬನ ಆಚರಿಸ್ಬೇಕು ಅಲ್ವಾ? ಅವರಂತೂ ಬರೋ ತರ ಕಾಣಿಸ್ತಿಲ್ಲ, ನಾವೇ ಅಲ್ಲಿಗೆ ಹೋಗೋಣ. ಸುಂದರಿ ಮತ್ತೆ ಕರ್ಣನು ನೋಡ್ದಾಗತ್ತೆ ಅಲ್ವಾ? ಅಮ್ಮ, ನೀನು ರೆಡಿ ಆಗು, ನಿನ್ ಮೊಮ್ಮಗ ನೋಡುವಂತೆ. ನಾನು ನನ್ ಮೊಮ್ಮಗ ನೋಡ್ಬೇಕು, ನಡಿ ನಾನು ಬರ್ತೀನಿ. ಓಕೆ, ಕಾರಿನ ವ್ಯವಸ್ಥೆ ಮಾಡ್ಬೇಕಲ್ಲ. ನಿಮ್ಮಿ 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 ನಿಮ್ ಇದಕ್ಕ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದು. ಕರಣ್, ನಿಜವಾಗ್ಲೂ ನಿನ್ನ ಅದೃಷ್ಟನೇ ಚೆನ್ನಾಗಿಲ್ಲ ಅಲ್ಲ. ಆ ಸುಂದರಿ ಜೊತೆಗಿದ್ದಾಗ ಅವಳು ಕಾಟ ಕೊಟ್ಟಿದ್ ಸಾಲದು ಅಂತ ಇವಾಗ ದೂರ ಹೋದ್ಮೇಲೂ ಕಾಟ ಕೊಡ್ತಿದ್ದಾಳೆ ಅಲ್ಲ. ಅವಳು ಹೋಗಿದ್ದೋದ್ಲು ಲೆಟ್ರಲ್ಲಿ ಏನೇನೋ ಬರೆಯೋದ್ ಬದಲು ನಾನೇ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಇದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ, ನನ್ನ ನಿರ್ಧಾರಕ್ಕೆ ನಾನೇ ಕಾರಣ ಅಂತ ಬರೆದ್ಬಿಟ್ಟು ಹೋಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆ ಲೆಟ್ರನ್ನ ಮನೇಲಿ ಎಲ್ರಿಗೂ ತೋರಿಸ್ತಿದ್ದೆ, ಆಮೇಲೆ ನಾನು ನಿಮ್ಮ ಜೊತೆ ಫ್ರೀಯಾಗಿ ಆರಾಮಾಗಿ ಇದ್ಬಿಡ್ತಿದ್ದೆ. ಬಟ್ ಏನು ಮಾಡೋದು, ನನ್ನ ಅದೃಷ್ಟ. ಅಜ್ಜಿ ಯಾಕೆ ಇಷ್ಟೊತ್ತಿಗೆ ಕಾಲ್ ಮಾಡ್ತಿದ್ದಾರೆ? ಹಲೋ. ಹಾ ಹೇಳು ಅಜ್ಜಿ. ಕರಣ್, ಏನ್ ಮಾಡ್ತಿದೀಯ ಕಂದ? ಏನೂ ಇಲ್ಲ, ಸುಮ್ನೆ ಇದ್ದೆ. ನೀನ್ ಹೇಳು, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಕಣೋ. ನೀನ್ ಹೇಗಿದೀಯ ಬಂಗಾರ? ಅಯ್ಯೋ, ಎಲ್ರೂ ಸೇರಿಯ ಸುಂದರಿ ಜೊತೆ ಗಂಟಾಕಿ ನಿನ್ ಬಂಗಾರನ ತಗಡ್ತರ ಮಾಡ್ಬಿಟ್ಟಿದ್ದಾರೆ. ನೀನ್ ಯಾವತ್ತಿಂದಲೂ ಅಪರಿಜಿನ ಕಣೋ, ಯಾರೋ ಯಾರಿಂದಲೂ ನಿನ್ನನ್ನ ಬದಲಾವಣೆ ಮಾಡಕ್ ಆಗಲ್ಲ. ಅದ್ ಸರಿ ಅಜ್ಜಿ, ನೀನ್ ಹೇಳು, ಯಾಕೆ ಕಾಲ್ ಮಾಡಿದ್ಯಾ? ಅದೇ, ನಿಮ್ಮ ಅಪ್ಪ ಅಮ್ಮ ಉಗಾದಿನ ನಿಮ್ಮನೇಲೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅಲ್ಲಿಗೆ ಬರಕ್ಕೆ ಹೊರಟಿದ್ದಾರೆ. ಏನೋ ಏನೋ? ಅಯ್ಯೋ, ಯಾಕೋ ಕಂದ, ನಾನ್ ಬರೋದು ನಿನ್ಗೆ ಇಷ್ಟ ಇಲ್ವಾ? ಆಗಲ್ಲ ಅಜ್ಜಿ, ಅಪ್ಪ ಅಮ್ಮ ಏನು ಇಲ್ಲಿಗೆ ಬಂದ್ರೆ ನನ್ ಕತೆ ಮುಗೀತು ಅಷ್ಟೇ. ಯಾಕೋ ಹಾಗಂತೀಯ, ನೀನೇನು ವರಿ ಮಾಡಬೇಡ, ನಾನೆಲ್ಲ ಸರಿ ಮಾಡ್ತೀನಿ. ಅಯ್ಯೋ ಅದಲ್ಲ ಅಜ್ಜಿ, ನೀ ಇಲ್ಲಿಗೆ ಫಸ್ಟ್ ಬಾ, ಆಮೇಲೆ ನಿನಗೆಲ್ಲ ಗೊತ್ತಾಗುತ್ತೆ. ಅದೇನೇ ಆಗ್ಲಿ, ಈ ಅಜ್ಜಿ ಮಾತ್ರ ಯಾವತ್ತೂ ನಿನ್ ಸಪೋರ್ಟ್ಗೆ ಇದ್ದೇ ಇರ್ತಾಳೆ. ನೀನೇನು ವರಿ ಮಾಡಬೇಡ, ನಾನು ಅಲ್ಲೇ ಬಂದು ನಿನ್ನ ಹತ್ರ ಮಾತಾಡ್ತೀನಿ. ಗುಡ್ ನೈಟ್. ಇದು ನನ್ನ ಯುಗಾದಿ ಅಲ್ಲ, ಸಮಾಧಿ.
ನಾವ್ ಹಿಂಗೆ ಮೀನಾ ಮೇಸ ಎಣ್ಸ್ಕ ಕುತ್ಕೊಂಡಿದ್ರೆ ನಮ್ ಮಗಿ ನಮಗ್ ಸಿಗಕ್ಕಿಲ್ಲ. ಯಾಳ ಊರಲ್ಲಿ ನಮ್ ಮಗಿನ ನಾವ್ ಹುಡ್ಕಕ್ಕೂ ಆಗಕ್ಕಿಲ್ಲ. ನೋಡುದ್ರಲ್ಲ ಅಳಿ ಅಂದ್ರು ಯಾವ ರೀತಿ ಮಾತಾಡೋದ್ರು ಅಂತ. ಅವ್ರು ಮಾತಾಡೋದ್ರಲ್ಲ ಅರ್ಥ ಆಗಕ್ಕಿಲ್ವೇ ನಮ್ ಮಗಿ ಬಗ್ಗೆ ಏಟೊಂದ್ ಕಾಳಜಿ ಐತೆ ಅಂತ. ನಮ್ ಮಗಿನ ಮುಖನ ನಾವ್ ನೋಡ್ಬೇಕು ಅಂತ ಹೇಳಿದ್ರೆ ನಾನು ಹೇಳದನ್ನ ಒಸಿ ಕೇಳಿ. ಸರಿ ಏನ್ ಹೇಳು? ನಾವು ಪೊಲೀಸ್ ಸ್ಟೇಷನ್ಗೆ ಹೋಗುಮ, ನಮ್ ಮಗಳು ಕಾಣಿಸ್ತಿಲ್ಲ ಸ್ವಾಮಿ, ಹುಡುಕೊಡಿ ಅಂತ ಹೇಳುಮ, ಅವ್ರೇ ನಮ್ ಮಗಿನ ಹುಡುಕೊಡ್ತಾರೆ. ಏನ್ ಮಾತ್ ಮಾತ್ಗೂ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಿರ್ತೀಯ ನೀನು? ಎಲ್ಲ ಆಗಿದ್ದು ನಿನ್ನಿಂದಾನೆ. ಅಯ್ಯ ನಾನೇನ್ ಮಾಡ್ದೆ ಅಂತದ್ದು? ನಾನೇ ಅವಳ ಮನೆಯಿಂದ ಕತ್ತಿಡ್ದ ಆಚೆ ದೂಕಿರೋ ತರ ಮಾತಾಡ್ತಾ ಇದ್ದೀರಲ್ಲ ನೀವು. ನೀನು ಕತ್ತಿಡ್ದ ಆಚೆಗೆ ನೂಕ್ಲಿಲ್ಲ, ಹೋಗುವಾಗ ಮಾಡ್ದೆ ಅಷ್ಟೇ. ಏ ಗಂಡ ಅದೊಂದ್ಗೆ ಜ್ಞಾನ ಇರ್ಬೇಕು, ಎಂಡ್ರೆ ನಾಯಿ ಹಂಗ್ ನೋಡ್ಕೋಬೇಕು ಅಂತ. ಅಲ್ಲ ಆ ಮಗಿ ಕಾಣಿಸ್ತಿಲ್ಲ ಅಂತ ಗೊತ್ತಾದ್ಮ್ಯಾಕು ಅಳಿ ಅಂದ್ರು ಎಷ್ಟು ಉಡಾಪೆ ಮಾಡ್ತಾವ್ರೆ ಅಂತ ಗೊತ್ತಾಕಿಲ್ವೇ? ಇದ್ರಲ್ಲೇ ಗೊತ್ತಾಯ್ತದೆ ಅವರೇ ಏನೋ ಮಾಡಿರ್ತಾರೆ, ಅವರಿಂದನೆ ನಮ್ ಸುಂದ್ರಿ ಮನೆ ಬಿಟ್ಟು ಹೋಗಿರೋ ತರ ಆಗಿರ್ತದೆ. ಸುಮ್ನೆ ನನ್ ಮೇಲೆ ಗೂಬೆ ಕೂರ್ಸ್ಬೇಡಿ ಅಷ್ಟೇ. ಆಮೇಕೆ ನೀನು ಅಷ್ಟೇ ಮಾಡೋದೆಲ್ಲ ಮಾಡ್ಬಿಟ್ಟು ಕರಣ್ ಮೇಲೆ ಗೂಬೆ ಕೂರ್ಸ್ಬೇಡ. ನಾನೇನ್ ಮಾಡ್ದೆ ಅಂತದ್ದು? ನೀನ್ ಇಲ್ಲಿ ಬಂದು ಎರಡೇ ದಿವಸಕ್ಕೆ ಊರ್ ವಾಪಸ್ ಬಂದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಅವ್ರಿಗೆ ಸಾವಿರ ಕಷ್ಟ ಇರುತ್ತೆ, ಅದ್ರ ಮೇಲೆ ನಾವು ಕಷ್ಟ ಕೊಡೋದಕ್ಕೆ ಹೋಗ್ಬಾರ್ದು. ಹಂಗಾರೆ ನಾನೇ ಕಷ್ಟ ಕೊಟ್ಟೆ ಅಂತ ನಾ ನಿಮ್ ಮಾತಿನ ಅರ್ಥ? ನೀನ್ ಕಷ್ಟ ಕೊಟ್ಟೆ ಅಂತ ಅಲ್ಲ ಮಲ್ಲಿಕಾ, ಕಷ್ಟ ಆಯ್ತು ಅಂತ. ಕರಣ್ಗೆ ಕೆಲ್ಸ ಹೋಗಿದೆ, ನಾವ್ ಇಲ್ಲಿದ್ರೆ ನಮ್ಮಿಂದ ಕಷ್ಟ ಆಗ್ತಿದೆ ಅಂತ ಅವ್ನಿಗೆ ಹೇಳ್ಕೊಳ್ಳೋದಕ್ ಆಗಲ್ಲ. ಇನ್ ನಮ್ ಸುಂದ್ರಿ ಮೃದು ಸ್ವಭಾವದವಳು, ಇದನ್ನೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ನಮ್ಮನ್ನ ಮನೆ ಬಿಟ್ಟು ಹೋಗು ಅಂತ ಹೇಳೋದಕ್ಕಾಗ್ದೇ ಅವಳೆ ಮನೆ ಬಿಟ್ಟು ಹೋಗಿರ್ಬೋದಲ್ವಾ? ದೇಟ ಕಣ್ರಿ, ನೀವ್ ಹೇಳ್ತಿರೋದು ಹಂಗುವೆ ಆಗಿರ್ಬೋದು, ನನಗೆ ಅರ್ಥ ಆಗ್ಲಿಲ್ಲ. ನಾನ್ ಮಾಡಿದ ತಪ್ಪೆ ಬಿಡಿ, ಅದ್ ಬಿಡಿ, ಈಗ ಮಗಿನ ಹೆಂಗ್ ಹುಡ್ಕೋದು ಅಂತ ಹೇಳಿ. ಸರಿ ಕೊನೆ ಸಲ ಕರಣ್ ಫೋನ್ ಮಾಡಿ ಏನು ಅಂತ ಕೇಳ್ತೀನಿ. ಹೀಗಾಯ್ತು ನನ್ ಜೀವನ, ಯಾವ್ದ್ರಲ್ಲೂ ನೆಮ್ಮದಿನೇ ಇಲ್ಲ. ಇವ್ರ ಕಾಟ ತಡ್ಕೊಳಕ್ ಆಗಲ್ಲಪ್ಪ. ಹೇಳಿ ಮಾವ. ಕರಣ್ ಎಲ್ಲಿದ್ಯಪ್ಪ? ಇನ್ನೆಲ್ಲಿರ್ಲಿ, ಸುಂದ್ರಿನ ಬೀದಿ ಬೀದಿ ಹುಡುಕ್ತಾ ಇದ್ದೀನಿ. ಕರಣ್ ಬೇಜಾರು ಮಾಡ್ಕೊಂಬೇಡಪ್ಪ, ನಮ್ಗೆ ನಮ್ಮ ಮಗಳು ಮುಖ್ಯ. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಏನೋ? ಅದಕ್ಕೆ ಈ ಏರಿಯಾ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಇವ್ರು ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನನ್ನ ಕತೆ ಅಷ್ಟೇ. ಮಾವ ನೀವಾಗ ಪೊಲೀಸ್ ಸ್ಟೇಷನ್ ಹೋಗೋದು ಬೇಡ, ಅಲ್ಲಿ ಹೋಗಿ ಏನು ಮಾಡ್ಬೇಕಂತ ನಿಮಗೆ ಏನೂ ಗೊತ್ತಾಗಲ್ಲ. ಸೊ ನಾನು ಬರೋವರೆಗೂ ನೀವು ಅಲ್ಲೇ ವೇಟ್ ಮಾಡಿ. ಸರಿಯಪ್ಪ, ಆಯ್ತು. ಓಕೆನಾ? ಹಾ ಬಾಯ್. ಏನು ಹೇಳಿದ್ರು? ಅವನು ಈಗಲೇ ಬರ್ತಾನಂತೆ, ಬಂದ್ಮೇಲೆ ಸ್ಟೇಷನ್ಗೆ ಹೋಗೋಣ. ಹೊರಟ್ಬಿಡ್ತೀನಿ. ಐ ಆಮ್ ರಿಯಲಿ ಸಾರಿ ನಿಮ್ಮಿ, ನಿನ್ಗಂತ ನನಗೆ ಟೈಮೇ ಕೊಡೋಕ್ಕಾಗ್ತಿಲ್ಲ. ಬಟ್ ಯು ಡೋಂಟ್ ವರಿ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ನಾನು ನಿನಗೆ ಫುಲ್ ಟೈಮ್ ಕೊಡ್ತೀನಿ. ಟೇಕ್ ಕೇರ್. ಕರಣ್ ಸರಿ ತಡ ಮಾಡೋದು ಬೇಡ, ನಡಿ ಕಂಪ್ಲೇಂಟ್ ಕೊಟ್ಟು ಬರೋಣ. ಮಲ್ಲಿಕಾ ನೀನು ಇಲ್ಲೇ ಇರು, ನಾನು ಕರಣ್ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಾನು ಬರ್ತೀನಿ. ನನಗೊಬ್ಳಿಗೆ ಇಲ್ಲಿ ಇರಕ್ಕೆ ಹಾಕಿಲ್ಲ, ನಡೀರಿ. ಒಂದು ನಿಮಿಷ ಅಟ್ಲೀಸ್ಟ್ ನನ್ನ ಮಾತು ಕೇಳಿ. ನಾವು ಮನೇಲಿ ಒಂದ್ಸಲ ಹುಡ್ಕೋಣ, ಸುಂದರಿ ಮನೇಲಿ ಲೆಟ್ರ್ ಗಿಟ್ಟು ಏನಾದರೂ ಬರೆದಿಟ್ಟಿದ್ದಾಳೋ ಏನೋ.
ಅಕಸ್ಮಾತ್ ಲೆಟರ್ ಏನಾದ್ರೂ ಬರ್ದಿಲ್ಲ ಅಂದ್ರೆ ಅವಳಿಗೇನೋ ತೊಂದರೆ ಆಗಿದೆ ಅಂತ ಅರ್ಥ. ಆವಾಗ ನಾವು ಪೊಲೀಸ್ ಸ್ಟೇಷನ್ ಹೋಗೋಣ. ಇಲ್ಲ ಕರಣ್, ನಾವ್ ಇಬ್ರು ಸೇರಿ ಮನೆಯೆಲ್ಲ ಹುಡುಕಿದ್ವಿ, ಎಲ್ಲೇನು ಸಿಗ್ಲಿಲ್ಲ. ಊಕನಪ್ಪ, ನಾನು ನಿಮ್ ಮಾವ ಸೇರಿ ಮನೆನೆಲ್ಲ ಜಾಲಾಡ್ಸ್ಬಿಟ್ವಿ, ಸಿಕ್ಲೇ ಇಲ್ಲ ಏನುವೆ. ನನ್ ಸಮಾಧಾನಕ್ಕೋಸ್ಕರ ನಾನ್ ಒಂದ್ಸಲ ಹುಡುಕ್ತೀನಿ, ಪ್ಲೀಸ್ ಬಂದೆ. ಅಲ್ಲ ಕರಣ್, ಬೇಗ ಬಾಪ್ಪ. ಅತ್ತೆ, ಮಾವ, ಮಾವ. ಅಲ್ಲ, ಸುಂದರಿ ಏನೋ ಲೆಟರ್ ಬರ್ದ್ಬಿಟ್ಟು ಹೋಗಿದ್ದಾಳೆ, ನಿಮ್ಗೆ ಲೆಟರ್ ಸಿಕ್ಕೇ ಇಲ್ವಾ? ಪತ್ರವೇ? ಅಲ್ಲ, ಇಡೀ ಮನೆ ಜಾಲಾಡದ್ನಲ್ಲ ನಾನು, ಯಾವ ಮೂಲಲ್ಲಿತ್ತು ಈ ಪತ್ರ? ಅಯ್ಯೋ ಗಾಬ್ರಿಲ್, ಎಲ್ಲಿ ಹುಡ್ತೀಯೋ, ಏನ್ ಕತೆನೋ ನೀನು. ಬಿಡು, ಏನೋ ಒಂದ್ ಸಿಕ್ಕಿದ್ಯಲ್ಲ, ಓದಪ್ಪ ಏನಿದೆ ಅಂತ ಓದು. ಹಾ, ಒಂದ್ ನಿಮಿಷ. ಬೆಳಗ್ ಬೆಳಿಗ್ಗೆ ನಮ್ ಮನೆ ಹತ್ರ ಬುಡ್ಬುಡ್ಕೆ ಬಂದಿದ್ದ. ಈ ಯುಗಾದಿ ಮನೆ ಯಜಮಾನರು ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳ್ದ. ನನಗ್ ತುಂಬಾ ಭಯ ಆಯ್ತು. ಇದನ್ನ ಅಪ್ಪ ಅಮ್ಮನ ಹತ್ರ ಹೇಳಿದ್ರೆ ಅವ್ರು ಬೇರೆ ಏನಾದ್ರೂ ಕಾರಣ ಕೊಡ್ತಾರ ಅನ್ಸಿ ಅವರಿಗೂ ಹೇಳ್ದೆ ನಾನ್ ಪರಿಹಾರ ಮಾಡ್ಸಕ್ಕೆ ದೇವಸ್ಥಾನಕ್ ಹೋಗ್ತಾ ಇದ್ದೀನಿ. ನನ್ ವ್ರತ ಎಲ್ಲ ಮುಗಿಸಿ ನಾನ್ ವಾಪಸ್ ಬರ್ತೀನಿ. ನೀವ್ ಯಾರು ಆತಂಕ ಪಡಬೇಡಿ. ನಿಮ್ಗೆ ಮತ್ತೆ ಅಪ್ಪ ಅಮ್ಮಂಗೆ ಹೇಳದೆ ಹೋಗ್ತಿರೋದಕ್ಕೆ ದಯವಿಟ್ಟು ಕ್ಷಮಿಸಿ. ಅಲ್ಲ ನೋಡಿ, ಎಂತ ಕೆಲಸ ಮಾಡೋಳೆ ಅಂತ ಹೇಳಿದ್ರೆ ನಾನು ಅವಳ ಜೊತೆ ಹೋಯ್ತಿರ್ಲಿಲ್ವೇ? ಅಳಿಯಂದ್ರೆ ಯಾವ ದೇವಸ್ಥಾನ ಅಂತ ಬರ್ದೋಳೆ ಅಂತ ಒಸಿ ನೋಡಿ. ಮತ್ತೆ ಯಾವ ದೇವಸ್ಥಾನ ಅಂತ ಬರೀಲಿಲ್ಲ, ಬರೀ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಬರ್ತಿದ್ದಾಳೆ ಅಷ್ಟೇ. ಕತ್ಲೆ ಬೇರೆ ಆಯ್ತು, ಯಾವ ದೇವಸ್ಥಾನ ಅಂತ ಹುಡ್ಕೋದು? ಮಲ್ಲಿಕಾ, ಇಲ್ಲೇ ಸುತ್ತಮುತ್ತ ಇರೋ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಇರ್ಬೋದು, ವಿಚಾರಿಸೋಣ. ಸರಿ, ಹಂಗೆ ಮಾಡುಮ. ಒಂದ್ ಕೆಲಸ ಮಾಡೋಣ, ನೀವು ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಹುಡುಕಿ, ನಾನು ಭೀಮಂಗ್ ಕಾಲ್ ಮಾಡ್ತೀನಿ, ಅವನ ಜೊತೆ ದೂರದಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗಿ ಹುಡುಕ್ತೀನಿ. ಆಯ್ತಪ್ಪ, ಬೇಗ ಬೇಗ ನಡ್ರಿ, ಹೋಗುಮ ನಾವು. ಅಲ್ಲರಿ, ಇವಳು ಪತ್ರದಲ್ಲಿ ದೇವಸ್ಥಾನ ಅಂತ ಬರ್ದೋಳಲ್ಲ, ಯಾ ದೇವಸ್ಥಾನ ಯಾವ ರಸ್ತೆಲಿ ಅಂತ ಬರೆಯಕ್ ಹಾಕಿಲ್ವೇ? ಇದೇನ ಮೂರ್ ಕೆಟ್ಟೋಯ್ತಾ? ಊರಿಗೆ ಒಂದೇ ಗುಡಿ ಅಂತ ಯೋಳಕ್ಕೆ ಬೀದ್ ಬೀದಿಗೂ ಗುಡಿಯವೇ ಇಲ್ಲಿ. ಇದೇ ದೇವಸ್ಥಾನ ಅಂದಿದ್ರೆ ಎಲ್ಲರೂ ಹುಡುಕ್ಬೋದಾಗಿತ್ತು. ಈಗ ಇಂಥ ದೇವಸ್ಥಾನ ಇಂಥ ರೋಡು ಅಂತ ಬರೆದ್ಬಿಟ್ಟಿದ್ರೆ ನಮ್ಗೆ ಹುಡುಕೋದಕ್ಕೆ ಸುಲಭ ಆಗಿರೋದು. ಏನು ಗೊತ್ತಾಗ್ತಿಲ್ವಲ್ಲ, ಏನ್ ಮಾಡೋದು? ಅಲ್ಲ ಕಣ್ರಿ, ಅವಳು ಹೇಳಿರೋದು ವ್ರತ ಮಾಡಕ್ ಹೋಯ್ತೀನಿ ಅಂತ. ವ್ರತ ಗೀತೆ ಎಲ್ಲ ಚಿಕ್ಕ ಪುಟ್ಟ ದೇವಸ್ಥಾನದಲ್ಲಿ ಮಾಡಕ್ ಹಾಕಿಲ್ಲ, ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಅರ್ಚಕ್ರನ್ನ ಕೇಳಿ ಹೆಂಗ್ ಮಾಡುದು ಅಂತ ಮಾಡ್ಬೇಕು. ಅವಳು ದೊಡ್ಡ ದೇವಸ್ಥಾನಕ್ಕೆ ಹೋಗಿರ್ಬೇಕು. ಏನಾದ್ರು ವಿಚಾರಿಸೋಣ ಬಾ. ಈ ಬೆಂಗಳೂರಿನಲ್ಲಿ ಎಲ್ಲಿಂದ ತನಪ್ಪ ಹುಡುಕೋದ ಅವಳನ್ನ? ರೀ, ಈ ಆಟ ಅಣ್ಣ ಇಲ್ಲೇ ಅವ್ರೆ, ಅವ್ರಿಗೆ ದೇವಸ್ಥಾನ ಪಸ್ತಾನ ಎಲ್ಲ ಗೊತ್ತಿರ್ತದೆ. ಕೇಳುಮ, ಬಾ ಕೇಳೋಣ. ಅಣ್ಣ, ಇಲ್ಲಿ ಹತ್ರದಲ್ಲಿ ಯಾವ್ದಾರ ದೇವಸ್ಥಾನ ಐತೆ? ಒಂದಲ್ಲ, ಸುಮಾರು ದೇವಸ್ಥಾನ ಇದೆ. ಯಾಕೆ ಸುಮಾರು ದೇವಸ್ಥಾನ ಎಲ್ಲ ಬಿಡಪ್ಪ, ಈ ಹರಕೆ ರಥ ಎಲ್ಲ ಹೊತ್ಕೊಂಡು ಪೂಜೆ ಮಾಡಿಸ್ತಾರಲ್ಲ, ಆ ದೇವಸ್ಥಾನ ತೋರಿಸಿದ್ರು ಸಾಕು. ಎಲ್ಲ ದೇವಸ್ಥಾನದಲ್ಲೂ ದೇವರೇ ಇರೋದು, ಎಲ್ರು ಬೇಡ್ಕೊಳ್ಳೋಕೆ ಅಲ್ಲಿಗೆ ಹೋಗೋದು. ಸಪ್ರೇಟ್ ಅಂತ ಯಾವ ದೇವಸ್ಥಾನನೂ ಇಲ್ಲಮ್ಮ. ಹಂಗಾರೆ ಎಲ್ಲ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗೋಣ, ಅಲ್ಲೆಲ್ಲ ಹುಡ್ಕತೀವಿ ಎಲ್ಲೋಳೆ ಅಂತ. ಈ ರಾತ್ರಿ ಒಳ್ಳೆ ಗಿರಾಕಿ ಸವಾಸ ಆಯ್ತಲ್ಲ. ನೋಡಮ್ಮ, ಇಲ್ಲಿ ರೋಡ್ಗೊಂದು ದೇವಸ್ಥಾನ ಇದೆ, ನೀವು ಇಂಥ ರೋಡು ಇಂಥ ದೇವಸ್ಥಾನ ಅಂದರೆ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ. ಅದು ನಮಗೂ ಗೊತ್ತಿಲ್ಲಪ್ಪ, ಸುಂದರಿ ಅಂತ ನಮ್ಮ ಮಗಳು, ಅವಳು ವ್ರತ ಮಾಡೋದಕ್ಕೆ ಅಂತ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಬರೆದಿಟ್ಟಿದ್ದಾಳೆ ಅಷ್ಟೇ, ಯಾವ ದೇವಸ್ಥಾನ ಅಂತ ಬರೆದಿಟ್ಟಿಲ್ಲ. ಅವಳು ನೋಡೋದಕ್ಕೆ ನೋಡಿ ಈ ಥರ ಇದ್ದಾಳೆ. Thank you.
ಈ ಹುಡುಗಿನ ನಿನ್ನ ಗೊತ್ತೇನಪ್ಪ ಇವಳು? ಹಾ, ನಿನ್ನೆ ಬೆಳಗ್ಗೆ ನಾನೇ ಕರ್ಕೊಂಡು ಹೋಗಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಬಿಟ್ಬಿಟ್ಟು ಬಂದಿದ್ದೀನಿ.